ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೋವಿಡ್ 19 ಲಾಕ್ಡೌನ್ ಸಂಕಷ್ಟ ಸಮಯದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಜಾಬ್ ಕಾರ್ಡ್ ಇರೋರಿಗೆ ಕೆಲಸ ನೀಡದೆ ಜೆಸಿಬಿ ಯಂತ್ರೋಪಕರಣಗಳನ್ನು ಬಳಸಿ ಕೆಲಸ ಮಾಡಿಸುತ್ತಿರುವುದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಸೂಲಿಕುಂಟೆ ರಮೇಶ್ ಖಂಡಿಸಿದರು. ಬಂಗಾರಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಕೆಡಿಎಸ್ಎಸ್ ಕಾರ್ಯಕರ್ತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸೂಲಿಕುಂಟೆ ರಮೇಶ್ ಮಾತನಾಡಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್, ಬಂಗಾರಪೇಟೆ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯ ಕಾಮಗಾರಿಗಳು ಹಾಗೂ ಹಣ ದುರುಪಯೋಗವಾಗುತ್ತಿದ್ದು ಕೇವಲ ಒಬ್ಬರೋ ಇಬ್ಬರಿಗೋ ಅನುಕೂಲವಾಗುತ್ತಿದೆ. ಇದರ ಬಗ್ಗೆ ತನಿಖೆ ನಡೆಯಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿ ನಿಲಯಗಳ ದುರಸ್ತಿಗೆ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ವಿಭಾಗ ಇದರ ಬಗ್ಗೆ ಉಸ್ತುವಾರಿ ವಹಿಸುವುದರಲ್ಲಿ ವಿಫಲವಾಗಿದೆ ಎಂದು ಹೇಳಿದರು. ಇನ್ನು ತಾಲೂಕು ಸಂಚಾಲಕ ಶ್ರೀನಿವಾಸ್ ಮನವಿ ಪತ್ರವನ್ನು ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶಪ್ಪ ಅವರಿಗೆ ಸಲ್ಲಿಸಿದರು. ತಾಲೂಕು ಆಡಳಿತ ದಲಿತರ ರಕ್ಷಣಾ ಕಾರ್ಯದಲ್ಲಿ ದಲಿತರ ಅಭಿವೃದ್ಧಿಗೊಳಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾರಣ ಅದಕ್ಕೆ ಸುಮಾರಷ್ಟಿದೆ. ಬಂಧುಗಳೇ, ದಲಿತರಿಗಾಗಿ ಏನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತ ಕೂಲಿ ಕಾರ್ಮಿಕರಿದೆ ಏನಿದ್ದಾರೆ, ನಗರ ಪ್ರದೇಶದಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ, ಅವರ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಾಗಲಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗೋದಾಗಲಿ, ಸಮಾಜ ಏನು ಸರ್ಕಾರ ರೂಪಿಸಿದ ನಿಯಮಗಳು ಪಾಲನೆ ಮಾಡೋದರಲ್ಲಿ ಫೇಲ್ಯೂರ್ ಆಗಿದೆ. ಏನು ಆ ಸಮುದಾಯಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ, ಎಸ್ ಸಿ ಪಿ ಟಿ ಎಸ್ ಪಿ ಆ ಒಂದು ಯೋಜನೆ ಅನುದಾನ ಆ ಒಂದು ನಿಯಮಗಳ ಪಾಲನೆ ಆಗಿಲ್ಲ. ಕಾರಣ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆಸಬೇಕು, ಆ ಸಭೆಗಳು ನಮ್ಮ ತಾಲೂಕಲ್ಲಿ ನಡೆದೇ ಇಲ್ಲ. ಬಂಧುಗಳೇ, ಇಲ್ಲಿ ನೋಡಿ, ಎಂ ಜಿ ಎನ್ ಆರ್ ಜಿ ಯೋಜನೆ ಇದೆ, ಅದರಲ್ಲಿ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ದಲಿತರಿದ್ದಾರೆ ಅವರಿಗೆ ಜಾಬ್ ಕಾರ್ಡ್ಗಳೇ ತೀರಾ ಕಡಿಮೆ. ಜಾಬ್ ಕಾರ್ಡ್ಗಳಿಲ್ಲ, ಅವ್ರ ಜಮೀನುಗಳಲ್ಲಿ ಸಮತಟ್ಟುಗೊಳಿಸೋದಾಗಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದು ತೀರಾ ಕಡಿಮೆ. ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಬಲ್ಲಾಡ್ರಿದ್ದಾರೆ ಅವರು ಬೇಕಾದ ಮಾಡ್ತಾರೆ, ಆದರೆ ಇವರು ಅವ್ರಲ್ಲಿ ಪಂಚಾಯತಿ ಕೂಲಿನ ಸಿಗ್ತಲ್ಲ, ಅವ್ರ ವೈಯಕ್ತಿಕ ಅಭಿವೃದ್ಧಿ ಆಗ್ತಲ್ಲ, ಅವ್ರ ಒಳಗಡೆಯಲ್ಲಿ ಅಭಿವೃದ್ಧಿ ಆಗ್ತಲ್ಲ, ಅವ್ರ ಇದರಲ್ಲಿ ಅಭಿವೃದ್ಧಿ ಆಗ್ತಾರೆ. ಅದನ್ನು ನಮ್ಮ ಬಂಗಾರಪೇಟೆ ತಾಲೂಕು ಉಸ್ತುವಾರಿನ ಹಾಕಿ ಬಂಧುಗಳೇ. ಆಮೇಲೆ ಪಿ ಆರ್ ಡಿಗೆ ಸಂಬಂಧಪಟ್ಟಂತೆ, ಜಡ್ ಪಿ ಇಂಜಿನಿಯರ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಪತ್ರ ಬಂದಿದೆ, ಎಸ್ ಸಿ ಪಿ ಟಿ ಎಸ್ ಪಿ ನಿಯಮಗಳನ್ನು ಜಾರಿ ಮಾಡಿ ಅಂತ. ಅನುದಾನಗಳು ಎಷ್ಟು ಬಂದಿದೆ ನೋಡಿ, ನಾನು ತಗೊಂಡಿದ್ದೀನಿ. ಆದ್ರೂ ಈ ಅನುದಾನಗಳನ್ನು ನಿಯಮದಂತೆ ಸಭೆ ನಡೆಸಿ ಸಭೆಯಲ್ಲಿ ಕ್ರಿಯಾಯೋಜನೆಯನ್ನು ಮಾಡಿ ಸಂಬಂಧಿತ ಗ್ರಾಮ ಪಂಚಾಯತಿ ಕಾಲೋನಿಗಳಲ್ಲಿ ಅದನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ವಿಫಲ ಆಗಿದೆ. ಲಾಕ್ಡೌನ್ ಅವಧಿಯಲ್ಲಿ ಗ್ರಾಮಗಳಲ್ಲಿ ಏನು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಬಡವರು, ರೈತರು, ಕೂಲಿ ಕಾರ್ಮಿಕರು, ಅವ್ರಿಗೆ ಏನು ನಿಯಮ ಪ್ಯಾಕೇಜ್ ಇದೆ, 100 ದಿನ ಕೂಲಿ ಕೊಡಬೇಕು, ಅವ್ರನ್ನ ಆರ್ಥಿಕವಾಗಿ ಇದು ಮಾಡಬೇಕಂತ, ಎಷ್ಟು ಜನಕ್ಕೆ ನೀವು ಗ್ರಾಮೀಣ ಪಂಚಾಯತ್ ವಯದಲ್ಲಿ 100 ಜನಕ್ಕೆ ಕೂಲಿ ಕೊಟ್ಟು ಆರ್ಥಿಕವಾಗಿ ಸಂಕಷ್ಟದಿಂದ ಪಾರು ಮಾಡಿದ್ದೀರಿ ಅಂತ ನಮಗೆ ಬೇಕಾಗಿದೆ. ಆಮೇಲೆ ಅಭಿವೃದ್ಧಿ ಹೆಸರಲ್ಲಿ ಮೆಟೀರಿಯಲ್ ಬಿಲ್ಸ್, ಅದನ್ನು ಕಳೆದಲ್ಲಿ ಏನು ಸರಕುಗಳು, ಆ ಮೆಟೀರಿಯಲ್ಸ್ ಬಿಲ್ಸ್ ಹೆಸರಲ್ಲಿ ಪಂಚಾಯತಿಗಳಲ್ಲಿ ಎಷ್ಟು ಹಣ ವಿನಿಯೋಗ ಆಗಿದೆ ನೀವು ಡ್ರಾ ಮಾಡಿದ್ದೀರಾ, ಅದನ್ನು ಸಾರ್ವಜನಿಕವಾಗಿ ಉಪಯೋಗ ಮಾಡಿದ್ದೀರಿ ಇಲ್ಲ ನಮ್ಗೆ ಗೊತ್ತಾಗ್ಬೇಕಾಗಿದೆ.